ಈಗಾಗಲೇ ತಮಗೆ ತಿಳಿದಿರೋ ರೀತಿಯಲ್ಲಿ ಕಳೆದ 3 ದಿನಗಳ ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸೇರಿದ ಸಭೆತಿ ನಮ್ಮ ರಾಜ್ಯದ ತಾಂತ್ರಿಕ ಸಲಹಾ ಸಮಿತಿ ನೀಡಿರುವ ವರದಿಯ ಆಧಾರದ ಮೇಲೆ ನಮ್ಮ ರಾಜ್ಯದಲ್ಲಿ 10ನೇ ತರಗತಿ ಮತ್ತು 2ನೇ ಪಿಯುಸಿ ಅಥವಾ 12ನೇ ತರಗತಿ ಎಸ್ಎಸ್ಎಲ್ಸಿ ಮತ್ತೆ 2ನೇ ಪಿಯುಸಿ ಆ ತರಗತಿಗಳನ್ನ ಪ್ರಾರಂಭ ಮಾಡೋದಕ್ಕೆ ಇವತ್ತು ಅನುಮತಿ ಸಭೆ ನೀಡಿದೆ ಮುಖ್ಯಮಂತ್ರಿಗಳು ಅನುಮತಿ ನೀಡಿದ್ದಾರೆ ಈ ದೃಷ್ಟಿಯಿಂದ ನಾವು ಬಹಳ ವಿವರವಾದ ಮಾರ್ಗದರ್ಶಿ ಸೂತ್ರವನ್ನ ನಾವು ತಯಾರಿಸಿದೀವಿ ಈ ಮಾರ್ಗದರ್ಶಿ ಸೂತ್ರ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಒಂದು ಮಾರ್ಗದರ್ಶನದ ಮೇಲೆ ಮಾಡಿದೀವಿ ನಾವೇನು ಮಾರ್ಗದರ್ಶಿ ಸೂತ್ರವನ್ನು ರಚಿಸಿದೀವಿ ಅದನ್ನ ನೋಡಿ ಬಹಳ ಸಂತೋಷದಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ತಾಂತ್ರಿಕ ಸಲಹಾ ಸಮಿತಿ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಪಂಚಾಯತಿಯ ಮುಖ್ಯ ನಿರ್ವಹಣಾಧಿಕಾರಿ ಸಿಇಒ ಎಲ್ಲಾ ಜಿಲ್ಲೆಗಳ ಡಿಡಿಪಿಐ ಎಲ್ಲಾ ಜಿಲ್ಲೆಗಳ ಡಿಡಿಪಿಯು ಎಲ್ಲಾ ಜಿಲ್ಲೆಗಳ ಡೈರೆಕ್ಟ್ ಪ್ರಿನ್ಸಿಪಲ್ ಇವರ ಜೊತೆ ನಮ್ಮ ಶಿಕ್ಷಣ ಇಲಾಖೆಯ ಆಯುಕ್ತರು ನಮ್ಮ ಸಮಗ್ರ ಶಿಕ್ಷಣದ ನಿರ್ದೇಶಕರು ಮತ್ತೆ ಪದವಿ ಪೂರ್ವ ಮಂಡಳಿಯ ನಿರ್ದೇಶಕರು ಇತರ ಎಲ್ಲಾ ನಿರ್ದೇಶಕರ ಜೊತೆ ಕೂಡಿ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನು ಇವತ್ತು ನಾವು ನಡೆಸಿದೀವಿ ಯಾಕಂದ್ರೆ ಕಳೆದ ಜೂನ್ ಜುಲೈನಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಯಶಸ್ವಿಯಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆನ ನಾವು ನಡೆಸಿದ್ವಿ ಆಗ ಒಂದು ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಜಿಲ್ಲಾಡಳಿತಗಳು ಕೊಟ್ಟ ಅಭೂತಪೂರ್ವ ಸಹಕಾರ ಅದರ ಜೊತೆಗೆ ಎಲ್ಲಾ ಇಲಾಖೆಗಳು ತೋರಿದ ಸಮನ್ವಯ ಕೋಆರ್ಡಿನೇಷನ್ ಅಂದ್ರೆ ಹೇಗಿರಬೇಕು ಅಂದ್ರೆ ಎಸ್ಎಸ್ಎಲ್ಸಿ ಸಮಯದಲ್ಲಿ ಇದ್ದಂಗೆ ಇರಬೇಕು ಅನ್ನ ಮಾತವತ್ತು ಕೇಳಬಂದಿತ್ತು ಅದಕ್ಕೆ ಮತ್ತೊಮ್ಮೆ ಈ ತರಗತಿಗಳನ್ನು ಪ್ರಾರಂಭ ಮಾಡೋದು ಮತ್ತೆ 6 7 8 9 ತರಗತಿಗಳ ವಿದ್ಯಾಗಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದರ ಬಗ್ಗೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಮತ್ತೆ ಇದರ ಪೂರ್ತಿ ಮೇಲ್ವಸ್ತುವಾರಿಯನ್ನ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒಗಳು ಅವರದನ್ನ ನೋಡಿಕೊಳ್ಳಬೇಕು ನಮ್ಮ ಮಾರ್ಗದರ್ಶಿ ಸೂತ್ರದಲ್ಲಿ ಅದರ ಅನುಷ್ಠಾನದಲ್ಲಿ ಯಾವುದೇ ಲೋಪ ಆಗದೇ ನೋಡಿಕೊಳ್ಳಬೇಕು ಅಂತ ಅವರಿಗೆ ಸೂಚನೆ ನೀಡಲಾಗಿದೆ ಜಡ್ಪಿ ಸಿಇಒಗಳಿಗೆ ಎಲ್ಲಾ ಜಿಲ್ಲೆಯ ಸಿಇಒಗಳು ಭಾಗವಹಿಸಿದ್ರು ಸುಮಾರು 15 ಜಿಲ್ಲೆಗಳ ಸಿಇಒಗಳು ಅವರ ಅನುಭವದ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು ಕೆಲವೊಂದು ಸಲಹೆಗಳನ್ನು ಕೇಳಿದ್ರು ಬಟ್ ಒಟ್ಟಾರೆ ನಮ್ಮ ಈ ಕಾರ್ಯಕ್ರಮ ಏನು ಸದ್ಭಾವನೆಯಿಂದ ಸದುದ್ದೇಶದಿಂದ ನಾವು ತರಗತಿಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದೀವಿ ಅದನ್ನು ಸಂಪೂರ್ಣ ಯಶಸ್ವಿ ಮಾಡ್ತೀವಿ ಅಂತ ಅವರು ಒಕ್ಕೂಲಿನಿಂದ ತಿಳಿಸಿದ್ದಾರೆ ನಾನು ಒಂದು ಸಂಗತಿ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ ಹಿಂದೆ ಹೇಳಿದಂಗೆ ನಮ್ಮ ತರಗತಿಗಳಿಗೆ ಮಕ್ಕಳನ್ನ ಕಳಿಸೋದು ಪೋಷಕರ ಆಯ್ಕೆ ಇದು ಮ್ಯಾಂಡೇಟರಿ ಅಲ್ಲ ವಾಲಂಟರಿ ಪ್ರತಿ ಮಗು ಪ್ರತಿ ವಿದ್ಯಾರ್ಥಿ ವಿದ್ಯಾಗಮಕ್ಕೆ ಅಥವಾ ಶಾಲೆಗೆ ಕಾಲೇಜ್ ಶಾಲಾ ಕಾಲೇಜಿಗೆ ಬರುವಾಗ
ಪೋಷಕರ ಒಪ್ಪಿಗೆ ಪತ್ರವನ್ನ ತರಬೇಕು ಒಪ್ಪಿಗೆ ಪತ್ರ ಇಲ್ಲದೆ ಇದ್ರೆ ತರಗತಿಗಳಿಗೆ ನಾವು ಸೇರಿಸಿಕೊಳ್ಳೋದಿಲ್ಲ ಅಕಸ್ಮಾತ್ ಪೋಷಕರಿಗೆ ಅನ್ಸಿದ್ರೆ ಇಲ್ಲ ನಮ್ಮ ಮಗು ಮನೆಯಲ್ಲೇ ಕೂತ್ಕೊಂಡು ಚೆನ್ನಾಗಿ ಕಲಿಯುತ್ತೆ ಆನ್ಲೈನ್ ಅಲ್ಲಿ ಕಲಿಯುತ್ತೆ ಅಥವಾ ಚಂದನದ ಪಾಠ ನೋಡಿ ಕಲಿಯುತ್ತೆ ಅಥವಾ ನಾವೇ ಚೆನ್ನಾಗಿ ಕಲಿಸ್ತೀವಿ ಅನ್ನೋ ಭಾವನೆ ಇದ್ರೆ ಅದಕ್ಕೂ ಕೂಡ ಪೂರ್ತಿ ಅವಕಾಶ ಇದೆ ಎಲ್ಲೂ ಬಲವಂತ ಇಲ್ಲ ಎಲ್ಲೂ ಒತ್ತಾಯ ಇಲ್ಲ ಆಮೇಲೆ ಎರಡನೇದು ಎಲ್ಲಾ ಶಿಕ್ಷಕರು ಕೂಡ ನಮ್ಮ ತರಗತಿಗಳು ವಿದ್ಯಾಗಮ ಪ್ರಾರಂಭಕ್ಕಿಂತ ಮುಂಚೆ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು ಅಂತ ಶಿಕ್ಷಕರಿಗೆ ಸೂಚನೆ ಕೊಟ್ಟಿದ್ದೀವಿ 72 ಅವರ್ಸ್ ಇದು ಜೊತೆಗೆ ಯಾರಿಗೆ 55 ವರ್ಷ ಆಗಿದೆ ಆ ಶಿಕ್ಷಕರು ಮಾಸ್ಕ್ ಜೊತೆ ಫೇಸ್ ಶೀಲ್ಡ್ ಅನ್ನು ಕೂಡ ಹಾಕೊಳ್ಬೇಕು ಅಂತಾನು ಕೂಡ ನಾವು ತಿಳಿಸಿದ್ದೀವಿ ಒಂದು ಸಲಹೆ ಬಂತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ತುಂಬಾ ಬಡ ಕುಟುಂಬಗಳಿಂದ ಮಕ್ಕಳು ಬರ್ತಾರೆ ಅವರಿಗೆ ಮಧ್ಯಾಹ್ನದ ಬಿಸಿ ಊಟನ ನಾವು ಒದಗಿಸಬೇಕು ಒದಗಿಸೋದು ಉತ್ತಮ ಅಂತ ಒಂದು ಸಲಹೆ ಬಂತು ಅದರ ಕೇಂದ್ರ ಸರ್ಕಾರದ ಸೂಚನೆ ಅಡಿಯಲ್ಲಿ ಮತ್ತೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವ ಒಂದು ನಿರ್ದೇಶನದ ಆಧಾರದ ಮೇಲೆ ಸದ್ಯಕ್ಕೆ ಆ ಬಿಸಿ ಊಟನ ನಾವು ಒದಗಿಸುವ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲ ಯಾರು ನಿಮಗೆ ಗೊತ್ತಿದೆ ಮನೆಗಳಿಗೆ ನಾವು ಆಹಾರ ಪರಿಕರಗಳನ್ನೆಲ್ಲ ನಾವು ಒದಗಿಸುವ ಕಾರ್ಯವನ್ನು ನಾವು ಕೈಗೊಂಡಿದ್ದೀವಿ ಇನ್ನೊಬ್ಬರು ಸಿಇಒ ಹೇಳಿದ್ರು ಸರ್ ತುಂಬಾ ಮಾಲ್ ನ್ಯೂಟ್ರಿಷನ್ ಇರೋದ್ರಿಂದ ಕೊನೆ ಪಕ್ಷ ಹೇಗಿದ್ರು ಕೂಡ ಶಾಲೆಯಲ್ಲಿ ಬಿಸಿನೀರನ್ನ ನಾವು ಮಾಡಿಸ್ತಾ ಇದ್ದೀವಿ ಕ್ಷೀರ ಭಾಗ್ಯನ ನೀವು ಶುರು ಮಾಡಬೇಕು ಅಂತ ಮಕ್ಕಳಿಗೆ ಸ್ವಲ್ಪ ನರಿಶ್ಮೆಂಟ್ ಬರುತ್ತೆ ಅಂತ ನಾವು ಹೇಳಿದೀವಿ ಸದ್ಯಕ್ಕೆ ಅದು ಕೂಡ ನಮಗೆ ಅನುಮತಿ ಇಲ್ಲ ಅದನ್ನ ನಾವು ತಾಂತ್ರಿಕ ಸಲಹಾ ಸಮಿತಿ ಜೊತೆ ನಾವು ಮಾತಾಡ್ತೀವಿ ಅಂತ ಯಾತಕ್ಕೆ ಮಧ್ಯಾಹ್ನದ ಊಟ ಬೇಡ ಅಂತ ಹೇಳಿದ್ದಾರೆ ಅಂತಂದ್ರೆ ಮತ್ತೆ ಗುಂಪು ಕಟ್ಟಬಾರ್ದು ಮಕ್ಕಳು ಯಾವ ರೀತಿ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿಕೊಂಡು ಶಾಲೆಯಲ್ಲಿ ಪಾಠ ಮಾಡ್ತೀವಿ ಅದೇ ತವರು ಆಚೆ ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಇನ್ನ ನಾಳೆ ಎಲ್ಲಾ ಜಿಲ್ಲೆಗಳ ಡಿಡಿಪಿಐ ಉಪನಿರ್ದೇಶಕರು ಡಿಡಿಪಿಯು ಪದವಿ ಪೂರ್ವ ಶಿಕ್ಷಣದ ಉಪನಿರ್ದೇಶಕರು ಅವರುಗಳು ನಾಳೆ ತಮ್ಮ ತಮ್ಮ ಜಿಲ್ಲೆಯ ಅನುದಾನಿತ ಶಾಲೆಗಳ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಅನುದಾನ ರಹಿತ ಖಾಸಗಿ ಶಾಲೆಗಳ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳ ಮುಖ್ಯಸ್ಥರನ್ನ ಕರೆಸಿ ಏನೇನು ಸುರಕ್ಷತಾ ಕ್ರಮ ತಗೊಳ್ಬೇಕು ಅನ್ನೋದನ್ನ ತಿಳಿಸಿ ಯಾವುದೇ ಕಾರಣದಲ್ಲಿ ಇದರಲ್ಲಿ ರಾಜಿ ಇಲ್ಲ ನೋ ಡಿಸ್ಕೌಂಟ್ 100 ಅನುಷ್ಠಾನ ತರಬೇಕು ಅನ್ನೋದೊಂದು ಅವರು ತಿಳಿಸ್ತಾ ಇದ್ದಾರೆ